ಈ ದಿನ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಘೋಷ ವಾಕ್ಯದೊಡನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಚಿವರಾದಂತಹ ಜಮೀರ್ ಅಹ್ಮದ್ ಖಾನ್ ರವರು ಮುಖ್ಯಮಂತ್ರಿಗಳು ಹೇಳಿದ್ರು ಅಂತೇಳಿ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಭೇಟಿ ಕೊಟ್ಟರು. ಸುಮಾರು 21,000 ಎಕರೆಯನ್ನ ವಕ್ಮಂಡಲಿಗೆ ಸೇರಿಸೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಏನು ತೊಗಲಕ್ ದರ್ಬಾರ್ ಮಾಡ್ತಾ ಇದ್ದಾರೆ, ಇದಕ್ಕೆ ಕಡಿವಾಣ ಹಾಕ್ಬೇಕನ್ನೋ ನಿಟ್ಟಿನಲ್ಲಿ ಕಳೆದ ಅಧಿವೇಶನದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಏನು ಹೇಳಿದರು, ನರೇಂದ್ರ ಮೋದಿಜಿಯವರು ಈ ಒಕ್ಕಾಯ್ದೆಗೆ ತಿದ್ದುಪಡಿ ತರ್ತೀರಿ ಅಂತ ಹೇಳಿದ್ದಾದ್ಮೇಲೆ ರಾತ್ ಲೂಟಿಂಗೆ ಅಂತೇಳಿ ಸಿದ್ದರಾಮಯ್ಯನವರು ಇರೋವರೆಗೂ ನಾವೇನು ಬೇಕಾದ್ರೂ ಮಾಡ್ಕೊಬೋದು ಅಂತೇಳಿ ಅವರ ಒಂದು ಸಚಿವರು ಮೊನ್ನೆ ಹೇಳಿರ್ತಕ್ಕಂಥದ್ದು ನೀವು ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಈ ಥರ ಮುಖ್ಯಮಂತ್ರಿ ನಮ್ಗೆ ಸಿಗಲ್ಲ, ಚಳಿಗಾಲದ ಅಧಿವೇಶನ ಶುರುವಾದರೆ ಈ ಒಕ್ಕಮಂಡಲಿಗೆ ತಿದ್ದುಪಡಿ ತಂದು ಎಲ್ಲ ಬಾಲಗಿಲ್ಲ ಎಲ್ಲ ಕಟ್ ಮಾಡ್ತಾರೆ, ಅಷ್ಟೊಳಗಡೆ ಎಷ್ಟಿದೆ ಅಷ್ಟನ್ನು ಲೂಟ್ರಿ ಅಂತ ಹೇಳ್ಬಿಟ್ಟು ಹೇಳಿದರು ಇಕ್ಬಾಲ್ ಅನ್ಸಾರಿಲ್ಲ ಯಾರು. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಡಿ ಸಿ ಆದಂಥ ಅಕ್ರಮ್ ಪಾಷೆ ಅವರು ಸುದ್ದಿಗೋಷ್ಠಿಯನ್ನು ಕರೆದು ಮಳ್ಳಿನ ಥರ ಮಂಚಕ್ಕೆ ಎಷ್ಟು ಕಾಲ ಅಂದರೆ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದರೆ 3 ಮತ್ತೊಂದು ಅಂದರು. ಆ ರೀತಿಯಲ್ಲಿ ನಾನು ಯಾವ್ದಾದ್ರು ಒಂದೇ ಒಂದು ಎಕರೆ ಜಾಗ ಒಂದು ಇಂಚು ಏನಾದರೂ ಜಾಗವನ್ನು ಏನಾದರೂ ಒಗ್ಗಕ್ಕೆ ಏನಾದರೂ ಕೊಟ್ಟಿದ್ರೆ ಅದನ್ನು ನಾನು ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಏನು ಹೇಳಿದ್ದಾರೆ. ಡಿ ಸಿ ಅವರು ಫ್ರೀ ಆಗಿದ್ದರೆ ಮಾಧ್ಯಮದವ್ರು ನಿಮ್ಮ ಹತ್ರನೂ ಚೆನ್ನಾಗಿದ್ದಾರೆ, ಅವರು ನನ್ನ ಜೊತೇಲಿ ಕರ್ಕೊಂಬನ್ನಿ. ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಷ್ಟು ಜಾಗಗಳನ್ನು ಹಿಂದೂ ಮಠಮಾನ್ಯಗಳು ಹಿಂದೂ ಸ್ಮಶಾನಕ್ಕೆ ಸೇರಿರ್ತಕ್ಕಂಥ ಜಾಗಗಳನ್ನು ಸರ್ಕಾರಿ ಶಾಲೆ ಇರತಕ್ಕಂಥ ಜಾಗಗಳನ್ನು ಆಂಜನೇಯ ದೇವಸ್ಥಾನ ಇರತಕ್ಕಂಥ ಜಾಗವನ್ನು ಗಣೇಶನ ದೇವಸ್ಥಾನ ಇರತಕ್ಕಂಥ ಜಾಗವನ್ನು ಎಲ್ಲೆಲ್ಲಿ ಸೇರಿಸಿದ್ದಾರೆ, ಎಲ್ಲೆಲ್ಲಿ ಸರ್ಕಾರಿ ಗೋಮಾಳ ಇತ್ತು, ಎಲ್ಲೆಲ್ಲಿ ಸರ್ಕಾರಿ ಖರಾಬ್ ಇತ್ತು, ಎಲ್ಲೆಲ್ಲಿ ಸರ್ಕಾರಿ ಜಾಗ ಇತ್ತು, ಎಲ್ಲೆಲ್ಲಿ ನಮ್ಮ ಯುವಕರು ಅದನ್ನು ಆಟದ ಮೈದಾನವಾಗಿ ಬಳಸ್ಕೊತಾ ಇದ್ರು, ಆ ಜಾಗಗಳನ್ನೆಲ್ಲ ಎಲ್ಲೆಲ್ಲಿ ಅವ್ರ ಒಕ್ಕಬೋರ್ಡ್ಗೆ ಸೇರಿಸಿದ್ದಾರೆ ಅಂತೇಳಿ ನಿಮ್ಮನ್ನು ಅವ್ರನ್ನೂ ಜೊತೆಯಲ್ಲಿ ಕರ್ಕೊಂಡೋಗಿ ನಾನು ನೋಡಿಸ್ತೀನಿ, ಅವ್ರಿಗೆ ಹೇಳ್ಬಿಡಿ. ಈ ಕೋಲಾರ ಜಿಲ್ಲೆಗೆ ಅವ್ರು ಬಂದಾದ್ಮೇಲೆ ಎಲ್ಲರಿಗೂ ಅವರವ್ರ ಧರ್ಮ ಪಾಲಿಸೋದಕ್ಕೆ ಸನ್ಮಾನ್ಯ ನಮ್ಮೆಲ್ಲರ ನಾಯಕರಾದಂಥ ನಮ್ಮೆಲ್ಲರ ಆರಾಧ್ಯ ದೈವವಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅವಕಾಶ ಇದೆ. ಅದನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಸಂವಿಧಾನದ ಅಡಿಯಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಮುಸ್ಲಿಂ ಸಮುದಾಯ ಏನು ಹೇಳುತ್ತೆ, ಆ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಎಲ್ಲರಿಗೂ ಗೊತ್ತಾಗಿದೆ. ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಒಂದೊಂದು ಕಡೆ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರಣ್ಣವ್ರ ನೇತೃತ್ವದಲ್ಲಿ, ಅಶೋಕಣ್ಣವ್ರ ನೇತೃತ್ವದಲ್ಲಿ, ಚಲವಾದಿ ನಾರಾಯಣಸಮ್ಮಣ್ಣವ್ರ ನೇತೃತ್ವದಲ್ಲಿ 3 ತಂಡಗಳನ್ನು ರಚನೆ ಮಾಡಿದ್ದಾರೆ. 27, 28, 29 ರಾಜ್ಯಾದ್ಯಂತ ಓಡಾಡಿ ಎಲ್ಲೆಲ್ಲಿ ಯುವಕ್ ಸಂಬಂಧಪಟ್ಟಂತಕ್ಕೆ ರೈತರ ಜಮೀನುಗಳನ್ನು ಸರ್ಕಾರಿ ಜಮೀನುಗಳನ್ನು 106 ವರ್ಷ ಉಳುಮೆ ಮಾಡ್ಕೊಂಡಿರ್ತಕ್ಕಂಥ ಜಮೀನುಗಳನ್ನು ಎಲ್ಲೆಲ್ಲಿ ಇವರು ಸೇರಿಸಿದ್ದಾರೆ ಅಂತೇಳಿ ಅದನ್ನು ಬಹಿರಂಗಪಡಿಸಿ ಅವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸಗಳನ್ನು ನಾವು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ
ಅಶೋಕ್ ಕಣ್ಣರ ನೇತೃತ್ವದಲ್ಲಿ ನಾವು ಮಾಡ್ತೀವಿ. ನಿಮ್ಗೆ ಈಗಾಗಲೇ ಗೊತ್ತು, ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದೆರಡು ಕುಟುಂಬ ಬಂದಿಲ್ಲಿ. ನಾವು ನೂರಾರು ವರ್ಷಗಳಿಂದ ಇದನ್ನು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮದೇ ಎಲ್ಲ ಡಾಕ್ಯುಮೆಂಟ್ಸ್ ಇರ್ತಕ್ಕಂಥದ್ದು. ಇದನ್ನು ಯಾವ ರೀತಿ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿ ಡಾಕ್ಯುಮೆಂಟ್ಸ್ಗಳನ್ನ ಎತ್ಕೊಂಡ್ಬಂದು ನಿಮಗೂ ಕೊಟ್ಟರು. ನೀವು ಅವರ ಸ್ಪಾಟ್ ಅದನ್ನೆಲ್ಲ ಸುದ್ದಿ ಮಾಡಿದ್ದೀರಿ. ಅದನ್ನು ನೀವು ಕೇಳಬೇಕಾಗಿತ್ತು ಅಕ್ರಮ್ ಪಾಷಾ ಅವ್ರಿಗೆ. ಈ ಥರ ನಿಮ್ಮ ಕಮ್ಯುನಿಟಿಯವರೇ ಬಂದು ಈ ಥರ ನೋಡಿಸಿದ್ರು. ನಾನು ಅವ್ರನ್ನ ಕೇಳೋದಿಷ್ಟೇ, ಈ ಜಾಗಗಳೇನೇನು ನಾನು ಅಷ್ಟು ಕೊಟ್ಟಿದ್ದೀನಿ, ಇಷ್ಟು ಕೊಟ್ಟಿದ್ದೀನಿ, 1600 ಎಕರೆ ಮಂಜೂರು ಮಾಡಿದ್ದೀನಿ ಅಂತೇಳಿ ಅಕ್ರಮ್ ಪಾಷಾ ಅವರು ಡಿ ಸಿ ಆಗಕ್ಕೆ ಮೊದಲೇ ಈ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ, ಸರ್ಕಾರಿ ಆಸ್ಪತ್ರೆಗೆ, ಸರ್ಕಾರಿ ಉಪಯೋಗಕ್ಕೆ ಬೇಕಾಗಿರ್ತಕ್ಕಂಥ ಜಮೀನುಗಳನ್ನು ಹಿಂದೆ ಇರತಕ್ಕಂಥ ಸರ್ಕಾರಗಳಲ್ಲೂ ನಾವು ಅಂಬೇಡ್ಕರ್ ಅಭಿವೃದ್ಧಿ ಅಧ್ಯಯನ ಕೇಂದ್ರಕ್ಕೆ ಒಳಲೆ ಹತ್ರ 10 ಎಕರೆ ಚಿಲ್ಲರೆ ಈ ಥರ ಬೇಕಾದಷ್ಟು ಜಮೀನುಗಳನ್ನು ನಾವು ಮಂಜೂರು ಮಾಡಿಸಿದ್ದೀವಿ. ಇವ್ರು ಬಂದಮೇಲೆ ಯಾವುದೇ ರೀತಿಯಾದಂಥ ಮಂಜೂರು ಇನ್ನೊಂದು ಮತ್ತೊಂದು ಮಾಡಿಲ್ಲ. ಅವ್ರು ಮಾಡಿರ್ತಕ್ಕಂಥ ಡೇಟು ಇನ್ನೊಂದು ಮತ್ತೊಂದು ಏನಾದ್ರು ಇದ್ರೆ ಹೇಳಿ. ಹಿಂದೆ ಏನು ಸರ್ಕಾರಿ ಜಾಗದಲ್ಲಿ ಇತ್ತು ಅದನ್ನು ಖಾತೆಗಳನ್ನು ಕೆಲವು ಮಾಡ್ಕೊಡ್ಬೇಕಂತೇಳಿ ನಾವು ಹಿಂದೆ ದಿಶಾ ಮೀಟಿಂಗ್ ಅಲ್ಲಿ ಮಾಡಿದಾಗ ಸುಮಾರು 300-400 ಅಂಗನವಾಡಿಗೆ ಜಾಗ ಇಲ್ಲ ಅಂತ ಹೇಳಿದಾಗ ನೆಕ್ಸ್ಟ್ ನಾನು ದಿಶಾ ಮೀಟಿಂಗ್ ಕರೆಯಷ್ಟೊಳಗಡೆ ಬಂದಿರ್ತಕ್ಕಂಥ ಅಂಗನವಾಡಿಗೆ ಬಂದಿರತಕ್ಕಂಥ ದುಡ್ಡೆಲ್ಲ ವಾಪಸ್ ಹೋಗ್ತಾ ಇದೆ. ಪಂಚಾಯತಿಗಳಲ್ಲಿರ್ತಕ್ಕಂಥ ಪಿ ಡಿ ಒಗಳನ್ನ ಮತ್ತೆ ಇಒಗಳನ್ನ ಕರೆದು ಜಿಲ್ಲಾ ಪಂಚಾಯತ್ ಸಿ ಒರು ಎಲ್ಲರನ್ನು ಕುರಿಸ್ಕೊಂಡು ನಾವು ಇದನ್ನ ಅಂಗನವಾಡಿಗೆ ಜಾಗ ನೀವು ಗುರುತು ಮಾಡಿಸಿ ಅದರ ಹೆಸರುಗಳಲ್ಲಿ ಖಾತೆ ಮಾಡ್ಕೊಂಡು ಬರ್ಬೇಕು ಅಂತ ಹೇಳಿದಾಗ ಒಂದೇ ತಿಂಗಳಲ್ಲಿ 400 ಅಂಗನವಾಡಿಗಳಿಗೆ ನಾವು ಖಾತೆ ಮಾಡಿಸ್ಕೊಂಡು ಬಂದಿರತಕ್ಕಂಥ ಒಂದು ಉದಾಹರಣೆ ಇದೆ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಕ್ರಮ್ ಪಾಷೆ ಅವ್ರು ಏನು ಅಂತೇಳಿ ಕೆಲವ್ರಿಗೆ ಮಾತ್ರ ಕಣ್ಣಿದ್ದು ಕುಡಿರ್ತಾರೆ ಇರ್ತಾರೆ, ಕಿವಿದ್ದು ಕಿವಿಡಿರ್ತಾರೆ ಅಂತಾರಲ್ಲ, ಮೊನ್ನೆ ಅಲ್ಲಿ ನೋಡಿದ್ರಿ ನೀವು ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ರು, ಹೊಗಳ್ತಾ ಇದ್ರು ಅವ್ರನ್ನ. ಅಂಥವ್ರಿಗೆ ಮಾತ್ರ ಅವ್ರ ಬಗ್ಗೆ ಸ್ವಲ್ಪ ಒಲಿಬಿರ್ತೈತೆ, ಯಾಕಂದ್ರೆ ಅದ್ ಕಡೆ ಈ ಕಡೆ ಅಡ್ಗೋಡೆ ಇಟ್ಕೊಂಡು ಆಟ ಆಡ್ತಾ ಇರ್ತಾರಲ್ಲ, ಅಂಥವ್ರಿಗೆ ಆ ಥರ ಮಾತಾಡ್ಬೇಕು ಅನಿಸ್ತೈತೆ. ಆದರೆ ಅವ್ರು ನಿಜವಾಗ್ಲೂ ಮಾಡಿರ್ತಕ್ಕಂಥ ದ್ರೋಹ ಏನು ಅಂತ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಜನಕ್ಕೂ ಗೊತ್ತು. ಇವತ್ತು ಮುಳುಬಾಗ್ಲಲ್ಲಿರ್ತಕ್ಕಂಥವ್ರು ನಮ್ಮಲ್ಲಿ ಇಲ್ಲಿ ನಾಯಕರು ಬಂದಿದ್ದಾರೆ, ಹಿಂದೂ ಸ್ಮಶಾನವನ್ನ ಬಗ್ಬೋಡ್ ಸೇರಿಸಿರ್ತಕ್ಕಂಥದ್ದು ನಮ್ಮ ಶಂಕರ್, ನಮ್ಮ ಇವರೆಲ್ಲ, ನಮ್ಮ ಸೋಮ ಅವರೆಲ್ಲ ನಮ್ಗೆ ಹೇಳಿದ್ರು, ನಮ್ಮ ಸುರೇಶ್ ಅವರೆಲ್ಲ. ಆವಳಿ ಹತ್ರನೂ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸೇರಿರ್ತಕ್ಕಂಥ ಜಾಗದಲ್ಲಿ ಅಕ್ರಮವಾಗಿ ಏನು ಮಸೀದಿಯನ್ನು ಕಟ್ಕೊಂಡಿದ್ರು, ಅದನ್ನ ದರ್ಗಾ ದೇವಟ್ ಹೇಳಿ ನಮೂದಿಸಿರ್ತಕ್ಕಂಥದ್ದು ಬರ್ತಾ ಬರ್ತಾ ಅದನ್ನು ವಕ್ಬೋರ್ಡ್ಗೆ ಸೇರಿಸಂತ ಕೆಲಸಗಳನ್ನು ಮಾಡ್ತಾರೆ. ನಾವು ನೋಡಿದಿರಿ ಅಂತರ್ಗಂಗೆ ಬೆಟ್ಟ, ಅಂತರ್ಗಂಗೆ ಬೆಟ್ಟದ ಕೆಳಗಡೆ ಇರ್ತಕ್ಕಂಥದ್ದೆಲ್ಲ ಫಾರೆಸ್ಟ್ ಜಾಗ, ಸರ್ಕಾರಿ ಜಾಗ, ಅದು ನಮ್ಮ ನಗರಸಭೆಗೂ ಬರಲ್ಲ. ಅದನ್ನ ಅಕ್ರಮವಾಗಿ ಅದನ್ನ ಖಾತೆ ಮಾಡಿರ್ತಕ್ಕಂಥದ್ದು ಮುಸ್ಲಿಂ ಜನಾಂಗಕ್ಕೆ ನೀವೆಲ್ಲ ನೋಡಿದ್ದೀರಿ. ಅದೇ ರೀತಿಯಲ್ಲಿ ನಮ್ಮ ಬಿಂದು ಮಾಳೆ ಅಮ್ಮನ ದೇವಸ್ಥಾನದ ಹತ್ರ ಇರ್ತಕ್ಕಂಥದ್ದಿರ್ಬೋದು, ನಮ್ಮ ನಸೀರ್ ಅಹಮ್ಮದ್ ಅವರು ಇದ್ರ ಹತ್ರ ರಂಗನಹಳ್ಳಿ ಹತ್ರ ಏನ ಅವ್ರದ್ದು ಇದಿದೆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ, ಅದ್ರ ಪಕ್ಕದಲ್ಲಿ ಒಂದು ಪಿ ಎಸ್ ಸಿ ಸೆಂಟರ್ಗೆ 10 ಗುಂಟೆ ಜಾಗ ಸಾಕು ಅಂತ ಒಂದು 2 ಎಕರೆ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ನಾನು ಜಿಲ್ಲಾಧಿಕಾರಿಗಳನ್ನ ಕೇಳಕ್ ಇಷ್ಟಪಡ್ತೀನಿ, ಈ ಕೋಲಾರ ಜಿಲ್ಲೆಯಲ್ಲಿ ರಸ್ತೆ ಅಗಲೀಕರಣ ಮಾಡಿದಾಗ ಮೊದಲಿಂದ ನೋಡಿದ್ದೀನಿ ನಾನು ಎಂ ಪಿ ಆಗಕ್ಕೆ ಮೊದಲು ನಮ್ಮ ಸರ್ಕಾರ ಬರೋಕ್ಕೆ ಮೊದಲು ಯಾವ ಥರ ಇತ್ತು ರಸ್ತೆಗಳು ಅಂತೇಳಿ. ಬಂಗಾರಪಟ್ಟೆ ಸರ್ಕಲ್ನಿಂದ ವಾಲ್ಮೀಕಿ ಸರ್ಕಲ್ಲು, ಪಂಚವಟಿ ಹೋಟ್ಲು, ಅಲ್ಲಿಂದ ಮೆಕ್ಕೆ ಸರ್ಕಲ್ಲು, ಮೆಕ್ಕೆ ಸರ್ಕಲ್ನಿಂದ ಹೊಸ ಬಸ್ ಸ್ಟ್ಯಾಂಡು, ಹೊಸ ಬಸ್ ಸ್ಟ್ಯಾಂಡಿಂದ ಕ್ಲಾಕ್ ಟವರು, ಕ್ಲಾಕ್ ಟವರಿಂದ ಎ ಪಿ ಎಂ ಸಿ ಮಾರ್ಕೆಟೆ, ಕ್ಲಾಕ್ ಟವರಿಂದ ನಮ್ಮ ಡೂಮ್ಲೈಟ್ ಸರ್ಕಲ್ಲು, ಡೂಮ್ಲೈಟ್ ಸರ್ಕಲ್ನಿಂದ ಬಂಗಾರಪಟ್ಟೆ ಸರ್ಕಲ್ಲು, ಈ ಭಾಗದಲ್ಲಿ ರಸ್ತೆ ಯಾವ ಥರ ಇತ್ತು, ಈಗ ಯಾವ ಥರ ಇದೆ, ಆ ರಸ್ತೆಗಳ ಅಗಲೀಕರಣ ಮಾಡೋಕ್ಕೆ ಹೋದಾಗ ನಾವು ಕನಕ ಮಂದಿರ ಕಟ್ಟಿದ್ರು, ಆ ಕನಕ ಮಂದಿರ ಕಟ್ಟಿದಂಥ ಸಂದರ್ಭದಲ್ಲಿ ಅವ್ರನ್ನ ಕರೆದು ನಾವು ಮೀಟಿಂಗ್ ಎಲ್ಲ ಮಾಡಿ ಸುಮಾರು ವರ್ಷಗಳಿಂದ ಇಲ್ಲಿರ್ತಕ್ಕಂಥ ಸ್ಥಳೀಯವಾಗಿ ಚುನಾಯಿತ ಪ್ರತಿನಿಧಿಗಳಲ್ಲಿ ಏನು ಕೆಲಸ ಮಾಡೋಕ್ಕಾಗಿಲ್ಲ ಅದನ್ನು ಅವ್ರಿಗೆ ಹೇಳಿ ಒಪ್ಪಿಸಿ ಆ ಕನಕ ಮಂದಿರನ ಅವರೇ ಕಟ್ ಮಾಡಿ ರಸ್ತೆಗೆ ದಾರಿ ಬಿಟ್ಕೊಟ್ರು. ಅವ್ರಿಗೆ ನಾವು ಜಾಗ ಕೊಡ್ತೀರಿ ಅಂತ ಹೇಳಿದ್ರಿ, ಆ ಜಾಗ ಕೊಡೋಕ್ಕಾಗಿಲ್ಲ. ಹಂಗೆ ಸ್ವಲ್ಪ ಮುಂದೆ ಹೋದ್ರೆ ಗಂಗಮ್ಮನ ದೇವಸ್ಥಾನ ಇತ್ತು. ಗಂಗಮ್ಮನ ದೇವಸ್ಥಾನ ಕಣ್ಣಾರಪಳ್ಳಿ ಹತ್ರ ಹೋದಾಗ ಅವರು ಯಾವ ಥರ ಅಲ್ಲಿ ಎಲ್ಲ ದೇವಸ್ಥಾನ ತುಂಬ ಚೆನ್ನಾಗಿತ್ತು, ಅದನ್ನು ನಾವು ನೀವು ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ನಾವು ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ನಾವು ಕನಕಮಂತ್ರ ಇರ್ಬೋದು, ಗಂಗಮ್ಮನ ದೇವಸ್ಥಾನ ಇರ್ಬೋದು, ಇವು ಎಲ್ಲ ಜನಗಳನ್ನು ಒಪ್ಪಿಸಿ ಅದನ್ನು ನಾವು ಬಿಡಿಸಿದ್ದೀರಿ. ಬಿಡಿಸಿದಾಗ ಅವ್ರಿಗೆ ಯಾವುದೇ ರೀತಿಯಾದಂಥ ಬದಲಿ ಜಾಗವನ್ನು ನಾವು ಕೊಟ್ಟಿಲ್ಲ. ಇನ್ನು ಸ್ವಲ್ಪ ಮುಂದೆ ಹೋದರೆ
ಅವ್ರಿಗೆ ಬಂದಿದ್ದ ಜಾಗ ನಾವು ನಮ್ಮ ಕಾಲದಲ್ಲಿ ಅಲ್ಲೇನು ಟ್ರಾಫಿಕ್ ಸ್ಟೇಷನ್ ಇದೆ ಅದ್ರ ಪಕ್ಕದಲ್ಲಿ ಗಂಗಮ್ಮನ ದೇವಸ್ಥಾನಕ್ಕೆ ನಾವು ಜಾಗ ಕೊಟ್ಟಿವಿ. ಅದಾದ್ಮೇಲೆ ಇನ್ನು ಸ್ವಲ್ಪ ಮುಂದೆ ಹೋದ್ರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಅಲ್ಲೂ ಕಾಪಾಂಡು ಚೌಟ್ರಿ ಇದ್ದ ಮತ್ತೊಂದು ಏನೇನು ಕಟ್ಟಿದ್ರೆ ಪುಷ್ಕರ್ಣಿ, ಅಲ್ಲೆಲ್ಲ ನಾವು ಅದನ್ನ ಅಗಲೀಕರಣ ಮಾಡಿ ಅವ್ರಿಗೆ ನಾವು ಬೇರೆ ಜಾಗ ಕೊಡ್ತೀರಿ ಅಂತ ಹೇಳಿ ಆ ಜಾಗನ ನಾವು ಅಗಲೀಕರಣ ಮಾಡಿದ್ರಿ. ಅದಕ್ಕೆಲ್ಲ ಎಲ್ಲರೂ ಜಾಗ ಕೊಟ್ಟು ಬಿಂದುಬಾಳಮ್ಮನ ದೇವಸ್ಥಾನದ ಮುಂದೆ ಇರ್ತಕ್ಕಂಥ ಮಂಟಪಗಳನ್ನೆಲ್ಲದನ್ನ ನೋಡಿದಾಗ ಮಂಟಪಗಳಾಗ್ತಾಳಂತವ್ರು ಹಿಂದೂಗಳ ಇಲ್ಲ ಮುಸ್ಲಿಮ್ಸರ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು ಮಾಧ್ಯಮದ ಮಿತ್ರರು. ನಾವು ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಹೋದಾಗ ಸರ್ ಎಂ ವಿಶ್ವೇಶ್ವರಯ್ಯವ್ರು ಓದಿರ್ತಕ್ಕಂಥ ಜಾಗ, ಅವ್ರು ಹುಟ್ಟಿರ್ತಕ್ಕಂಥ 1861 ಅಲ್ಲಿ, ಅವ್ರು ಓದಿರ್ತಕ್ಕಂಥ 1865 ಅಲ್ಲಿ ಆ ಶಾಲೆಯಲ್ಲಿ ಓದ್ತಾ ಇದ್ರು 65-66 ಅಲ್ಲಿ. ಅಂತ ಶಾಲೆಯನ್ನ ದರ್ಗಾ ಇದು ಮಾಡಿ ಅದಕ್ಕೆ ದಾಖಲಾತಿನ ಇದು ಮಾಡಿ ಯಶೋಕಣ್ಣವರು ನಮ್ಮ ವಿಜೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರೆಲ್ಲ ಅದ್ರ ಮೇಲೆ ಒಂದು ಹೋರಾಟ ಮಾಡ್ತೀರಿ ಅಂತ ಹೇಳಿದ್ದಾದ್ಮೇಲೆ ರಾತ್ರಿ ಆ ಪಾಡಿಯನ್ನ ಮತ್ತೆ ಸರ್ಕಾರಿ ಶಾಲೆ ಅಂತ ಹೇಳ್ಬಿಟ್ಟು ಸೇರಿಸಿದ್ರು. ಆ ಜಾಗದಲ್ಲಿ ಒಂದು ಹುತ್ತ ಇದ್ರೆ ಆ ಹುತ್ತಕ್ಕೆ ಪೂಜೆ ಮಾಡೋದು ಯಾರು? ನಮ್ಮ ಹೆಣ್ಮಕ್ಳು, ನಮ್ಮ ಯಜಮಾನ್ರ ಕೊಳ್ಳೇದಾಗ್ಲಿ, ನಮ್ಮ ಮಕ್ಳು ಕೊಳ್ಳೇದಾಗ್ಲಿ, ನಮ್ಮ ಕೊಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಹಾಲು ಹಾಕಿ ಕಡ್ಡಿ ಹಚ್ಚಿ ಇದಕ್ಕೆ ಅರ್ಶಿನ ಕುಂಕುಮ ಹಾಕಿ ಪೂಜೆ ಮಾಡೋದು ನಾವು ಹಿಂದೂಗಳು. ಆದ್ರೆ ಇವ್ರು ಹೋಗಿ ಆ ಪೂಜೆ ಮಾಡ್ತಾ ಇದ್ದಂಥ ಜಾಗದಲ್ಲಿ ಅವ್ರ ಹೆಸರು ಬಾವುಟನ ಇದು ಮಾಡಿ ಇಲ್ಲಿ ಹಂಗೆ ನಮ್ಮ ಅಂತರ್ಗಂಗೆ ಬಡದ ಮೇಲೆ ಅನಾಕ್ಷಿಗಳು ಏನಾದರೂ ಬಿದ್ದಿದ್ರೆ ತಗೊಂಡೋಗಿ ಹುಡ್ಬಿಟ್ಟು ಅದನ್ನು ನಮ್ಮೋನೇ ಅಂತ ಹೇಳ್ಬಿಟ್ಟು ಹೇಳಿ ಎಲ್ಲ ಹಸಿರು ಪ್ರಾಣಗಳನ್ನ ಹಾಕ್ತಾ ಇದ್ರು. ಮೊದಲು ಅದನ್ನು ನಾವು ನೋಡಿದ್ವಿ. ಹಿಂದೆಲ್ಲೂ ನಮ್ಮ ಇಲ್ಲಿಲ್ಲೇನು ಬಂಗಾರಪೇಟೆ ಹೈವೇ ಇದೆಯಲ್ಲೋ, ಹೈವೇ ಕಟಾಚಾರ ಆ ಸರ್ಕಲ್ಗಳಲ್ಲೂ ಪ್ಲಾಕ್ಗಳು ಹಾಕಿದ್ರು ಇವರು. ಅದನ್ನು ನಾವು ಎಂ ಪಿ ಆಗಿದ್ದಾದ್ಮೇಲೆ ಅದನ್ನು ಇದು ಮಾಡಿದ್ರು. ಈ ಪೆಟ್ರೋಲ್ ಬಂಕ್ ಪಕ್ಕದಲ್ಲೂ ಇಲ್ಲೊಂದು ಸರ್ಕಲಲ್ಲೂ ಟಿಪ್ಪು ಸುಲ್ತಾನ್ ಪ್ಲಾಕ್ ಹಾಕಿದ್ರು ಅವರು. ಹಂಗಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತೇಳಿ ಅಕ್ರಮ್ ಪಾಷ ಅವರು, ನಾನು ನೆಕ್ಸ್ಟ್ ಚುನಾವಣೆಗೆ ನಿಂತ್ಕೋಬೇಕು ಜಮೀರ್ ಪಾಷಾ ಥರ, ನಜೀರ್ ಅಹಮದ್ ಅಂತೂ ಚುನಾವಣೆಗೆ ನಿಂತ್ಕೊಂಡು ಇಲ್ಲಿ ಗೆಲ್ಲಕ್ಕಾಗಿಲ್ಲ, ನಾನು ನಿಂತ್ಕೊಂಡು ಗೆಲ್ಲಬೇಕು ಅಂತೇಳ್ಬಿಟ್ಟು ಹೇಳಿ ನಜೀರ್ ಅಹಮದ್ ಗುರುಗಳಿಗೆ ಮಿಚ್ಚಿನ ಶಿಷ್ಯುಡು ಅನ್ನೋ ಲೆಕ್ಕಾಚಾರದಲ್ಲಿ ಈ ವಕ್ ಬೋರ್ಡ್ ಕಾಸ್ತಿ ಮಳೆ ಅಮರ ಆದ್ಮಿ ಕೊನ್ ಕೊನೆ ಸಬ್ ಲೋಕ್ ಆದ್ಯಾವ ತುಂಬ ಕ್ಯಾ ಕ್ಯಾ ಕೇಸ್ ಆಯ್ ಕಿಧರ್ ಕಿಧರ್ ಕಾಮ್ ಕರ್ಕೇದೇನಾ ಹೊಸಬೆ ಅಮ್ ಕರ್ಕೇದೇತೆ ಇದರ್ ಕ್ಯಾ ಕ್ಯಾ ಕಾಂಟ್ರಾಕ್ಟ್ ಕಾಮ್ದೇನಾ ಹೊಸಬೆ ಅಮ್ ಬೆಂಗಳೂರು ಸೇ ಲೇಖೆ ಹಾಕೆ ಇದರ್ ಕಾಂಟ್ರಾಕ್ಟ್ ಕಾಮ್ದೇತೆ ಕರ್ಕ ಎಲ್ಲರಿಗೂ ಆ ಕೆಲಸಗಳನ್ನು ಕೊಡೋಕೆ ಶುರು ಮಾಡಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಸ್ಥಳೀಯರು ಕಾಂಟ್ರಾಕ್ಟ್ಗಳು ಏನಿದ್ದಾರೆ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಇಲ್ಲೆಲ್ಲ ಬಿಲ್ಡಿಂಗ್ಗಳದ್ದು ಅದು ಇದು ಕೆಲಸ ನಡೀತಾ ಇದೆಯಲ್ಲ ಇದು ಯಾರು ಕೆಲಸ ಮಾಡ್ತಾ ಇರೋದು ಅಂದರೆ ಅವರೆಲ್ಲ ಹೇಳ್ತಾರೆ ಸಾರ್ ಇದು ಬಂದಿದ್ದಾದ್ಮೇಲೆ ಎಸ್ ಸಿಗಳಿಗೂ ಇಲ್ಲಿಲ್ಲ, ಗೌಡ್ರಕ್ಕೂ ಇಲ್ಲ, ತಿಗಳಕ್ಕೂ ಇಲ್ಲ, ಕುರುಬರ್ಗೂ ಇಲ್ಲ, ಬೆಳ್ದಿದ್ರಕ್ಕೂ ಇಲ್ಲ, ಯಾರಿಗೂ ಇಲ್ಲ ಸರ್ ಕೆಲಸ, ಲೋಕಲ್ ಅವ್ರಿಗೆ ಒಬ್ಬರಿಗೂ ಇಲ್ಲ, ಎಲ್ಲ ಪೊಲೀಸ್ ಹಬ್ಬಗಳು ಬೆಂಗಳೂರಿಂದ ಬಂದಿಲ್ಲ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸರ್, ನಾವೆಲ್ಲ ಇಲ್ಲಿ ಕೋಲಾರಲ್ಲಿ ಹುಟ್ಟಿನೂ ನಾವೇನು ಯೂಸ್ ಇಲ್ಲ. ಯಾವ್ಯಾವ ಇಲಾಖೆಯಲ್ಲಿ ಹಣ ಇದೆಯೋ ಈ ಅಕ್ರಮ್ ಪಾಷ ಅವ್ರು ಬಂದಿದ್ದಾದ್ಮೇಲೆ ಫಸ್ಟ್ ಅವ್ರು ಕಾರ್ಮಿಕ ಇಲಾಖೆಯಲ್ಲಿ ಇದ್ದಾಗ ಈ ಕಿಟ್ಟಿಗಳು ಕೊಟ್ಟರಲ್ಲ ಕರೋನಾ ಟೈಮಲ್ಲಿ ಆ ಕಿಟ್ಟಿಗಳಲ್ಲಿ 106 ಕೋಟಿ ಹಗರಣ ಮಾಡಿರ್ತಕ್ಕಂಥವ್ರು ಎಷ್ಟು ಹೇಳಿ 106 ಕೋಟಿ ಹಗರಣ. ಅಕ್ರಮ್ ಪಾಷ ಅವರೇ ನಿಮ್ಮ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿ ತಿಳ್ಕೊಳಕೋಬೇಡಿ. ನೀವು ಇಲಾಖೆಯಲ್ಲಿ ಇದ್ದಾಗ ಅಲ್ಲಿ ಯಾರ್ಯಾರು ಹಿಡ್ಕೊಟ್ರಿ, ಯಾರ್ಯಾರಿಗೆ ಏನೇನು ಮಾಡಿದ್ರಿ, ಯಾರ್ಯಾರು ಏನೇನು ತಗ್ಲಾಕಿದ್ರಿ, ಎಲ್ಲೆಲ್ಲಿ ವಿಡಿಯೋ ಕ್ಲಿಕ್ ಕಟ್ಟಿದ್ರಿ, ಏನೇನು ಮಾಡಿದ್ರಿ, ಎಲ್ಲ ನಿಮ್ಮ ಅಂಕಿಅಂಶಗಳು ನಮ್ಮ ಹತ್ರ ಇದೆ. ಮುಂದೆ ಮುಸ್ಲಿಂ ಪಂಡಗ ಅರ್ಥ ಆಯ್ತರ ಅಂಕಿಅಂಶಗಳು ಇಕ್ಕೊಂಡು ನೀವು ಯಾರ್ಯಾರನ್ನ ನಿಮ್ಗೆ ಗುರುಗಳಾಗಿದ್ದಂಥವ್ರನ್ನ ಯಾರ್ಯಾರು ನೀವು ಮುಗಿಸಿದ್ರಿ ಅದೆಲ್ಲ ನಮ್ಮ ಹತ್ರ ಮಾಹಿತಿ ಇದೆ. ನೀವಿಲ್ಲಿ ನಮ್ಮ ಮಾಧ್ಯಮದವ್ರನ್ನ ಕರ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿ ನಾನೇನು ಹೇಳಿಲ್ಲ, ಏನು ಮಾಡಿಲ್ಲ, ಯಾವುದೇ ಒಂದೇ ಒಂದು ಗುಟ್ಟೆ ಮಾಡಿಲ್ಲ ಅಂತ ಹೇಳ್ಬಿಟ್ರೆ ನೀವು ಹೇಳಿದ್ದನ್ನೆಲ್ಲ ಕೇಳಕ್ಕೆ ನಮ್ಮ ಮಾಧ್ಯಮದವರು ದಡ್ರಲ್ಲ, ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಜನನೂ ದಡ್ರಲ್ಲ. ನೀವು ಕೋಲಾರಮ್ಮನ ಕೆರೆಗೆ ಅದನ್ನ ಉಳಿಸ್ಬೇಕು, ಅದನ್ನ ಇದು ಮಾಡಬೇಕು, ಅದನ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿದಾಗ 45 ಜೆ ಸಿ ಎಂಗಳು ಬಿಟ್ಟು 1.5 ತಿಂಗಳು ಬೆಂಬೆಲ್ನಿಂದ ಡೋಸರ್ಗಳನ್ನ ಎಲ್ಲರನ್ನು ತರಿಸಿ ನಾವು ಕೆಲಸ ಮಾಡಿ ಸುಮಾರು 1,00,000 ರೂಪಾಯಿ ಸ್ವಂತ ಕೈಯಿಂದ ಖರ್ಚು ಮಾಡಿದ್ದೀರಿ. ಆದರೆ ಇನ್ಫೋಸಿಸ್ ಸುಧಾಮೂರ್ತಿ ಅವರು ಕೊಟ್ಟಿರ್ತಕ್ಕಂಥ ಸಿ ಎಸ್ ಆರ್ ಫಂಡಲ್ಲಿ ನೀವು 3-4 ಕೋಟಿ ಲಂಚವನ್ನು ತಗೊಂಡು ಬೇರೆ ಕಡೆಯಿಂದ ಮಣ್ಣೊಡೆದು ಅದನ್ನ ವಾಕಿಂಗ್ ಟ್ರ್ಯಾಕ್ ಮಾಡ್ಬೇಕಂತ ಹೇಳಿದ್ರೆ ಆ ಕೆರೆಯಲ್ಲಿ ಇರ್ತಕ್ಕಂಥ ಮಣ್ಣನ್ನೇ ಎತ್ತಿ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನ ತಿರುಗೊಳಿಸ್ತೀರಾ, ಅವ್ರ ಹತ್ರ ಕಮಿಟ್ ಆಗಿ ನೀವು ಕಾಸು ಕಳಿಸ್ಕೊಂಡು ನಾನೇನು 25-27 ಎಕರೆ ಕೆರೆ ಒತ್ತುವರಿ ಮಾಡ್ಕೊಂಡಿರೋದನ್ನ ತಿರುಗೊಳಿಸಿದ್ದೆ ಅದನ್ನ ಬಿಟ್ಟು ಭೂಗಳರಿಗೆ ಬಿಟ್ಟು ನೀವು ಇವತ್ತು ಅದನ್ನ ಬೌಂಡ್ರಿ ಫಿಕ್ಸ್ ಮಾಡಿರೋದು ನೋಡಿದ್ರೆ ನೀವು ಅಕ್ರಮ ಪಾಷ ಅಲ್ಲ ಅಕ್ರಮ ಪಾಷ ಅಂತ ಹೇಳಿ ಜನರಿಗೆ ಗೊತ್ತಾಗಿದೆ. ಅದಕ್ಕೋಸ್ಕರ ನಿಮ್ಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ಜನ ನೀವೆಲ್ಲಾದರೂ ಅಲ್ಲೆಲ್ಲರೂ ಈದ್ಗಳ ಹತ್ರ ಅಲ್ಲಿ ಇಲ್ಲಿ ಹೋಗ್ಬಿ ಅವ್ನು ಯಾರೋ ಟಿಪ್ಪು ಸುಲ್ತಾನ್ ವೇದಿಕೆ ಅಂದರೆ ಯಾರೋ ಬಂಗಾರಪೇಟೆ ಅವ್ನು ಯಾರೋ ಪ್ರೆಸ್ ಮೀಟ್ ಮಾಡಿದ್ದ
ಅರ್ಥ ಆಯ್ತಾ? ಅವ್ನು ಇಲ್ಲಿರಕ್ ಲಾಯಕ್ ಇಲ್ಲ, ಅವ್ನು ಪಾಕಿಸ್ತಾನದಲ್ಲಿರಕ್ಕೆ ಲಾಯಕ್. ಅವ್ನ ಗಾಂಧಿ ಪಿಂಧಿಗಳ ಬಗ್ಗೆ ಎಲ್ಲ ನಾನು ಮಾತಾಡಕ್ ನಾವು ಇಷ್ಟಪಡಲ್ಲ. ಈ ದೇಶ ಪ್ರೇಮಿಗಳು ಯಾರಿದ್ದಾರೆ, ದೇಶದ ಪರವಾಗಿ ಯಾರಿರ್ತಾರೆ ಮುಸ್ಲಿಮ್ಸರು, ಅವ್ರ ಪರವಾಗಿ ಮಾತ್ರ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳಾದಂಥ ಓಂಶಕ್ತಿ ಚಲಪತಿರವರು, ಮಹೇಶ್ ಅವರು, ಮಾಗೇರಿಯವರು, ಹನುಮಪ್ಪನವರು, ವೆಂಕಟೇಶ್ವರು, ವಿಜಯಣ್ಣವರು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ರಿ. ಇದ್ರ ಉದ್ದೇಶ ಇಷ್ಟೇ. ಅವ್ರೇನೋ ನಿನ್ನೆ ಏನೋ ಪ್ರೆಸ್ ಮೀಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ಬೇಕಾಯ್ತು. ಅಕ್ರಮ್ ಪಾಷ ಅವ್ರನ್ನು ಕರೀರಿ, ನಾನು ಬರ್ತೀನಿ. ಎಲ್ಲೆಲ್ಲಿ ಯಾವ್ಯಾವ ಜಮೀನುಗಳನ್ನ ಅವರು ಬಂಕೋಳ್ಗೆ ಇನ್ನೊಂದಕ್ಕೆ ಬತ್ತೊಂದಕ್ಕೆ ಸೇರಿಸಿದ್ರೆ, ಎಲ್ಲೆಲ್ಲಿ ಕೇಸ್ಗಳಿತ್ತು, ಕುಡಿಯನೂರಲ್ಲಿ ಸ್ಮಶಾನ ಜಾಗನ ಅವರು ಕಬ್ರಸ್ತಾನಕ್ಕೆ ಸೇರಿಸಿರ್ತಕ್ಕಂಥವ್ದು, ಲಕ್ಕೂರಲ್ಲಿ ಆಂಜನೇಯ ದೇವಸ್ಥಾನನ ಅವರು ಅವ್ರ ಕಮ್ಯುನಿಟಿಗೆ ಕೇಸ್ ಮಾಡ್ಕೊಟ್ಟಿರೋದು, ಯಾವ್ಯಾವ ಕೇಸ್ಗಳು ಎಷ್ಟು, ನಾನು ಇಷ್ಟು ಕೇಸ್ ಇತ್ತು, ಇಷ್ಟು ಕುಲಾಸೆ ಮಾಡಿಸಿದ್ದೀನಿ ನಾನು, ಇಷ್ಟು ಕೇಸ್ಗಳು ಇತ್ಯರ್ಥ ಮಾಡಿದ್ದೀನಲ್ಲ, ಒಂದು ಕೇಸ್ಗೆ ಎಷ್ಟಿಷ್ಟು ದುಡ್ಡು ಇಸ್ಕೊಂಡ್ರೆ ಡಿ ಸಿ ಅವರೇ? ವ್ಯಾಪಾರ ಕುಟ್ಟಿಸಿದವ್ರು ಯಾರು, ಯಾರ ಮುಖಾಂತರ ದುಡ್ಡು ಗಳಿಸ್ಕೊಂಡಿದ್ರು? ಇದೆಲ್ಲ ನೀವೆಲ್ಲ ಒಂದೊಂದು ಕನ್ವರ್ಷನ್ ಕಾಪಿಗೆ ಎಷ್ಟಿಷ್ಟು ಬೇಕು, ಏನಿರ್ಬೇಕು, ಏನು ಎಂತ ಅನ್ನೋ ಲೆಕ್ಕಾಚಾರದಲ್ಲೆಲ್ಲ ನಮ್ಮ ಹತ್ರ ದಾಖಲಾತಿಗಳಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಬಿಡ್ತೀರಿ, ಏನು ತಲೆ ಕೆಡಿಸ್ಕೊಳಕ್ಕೆ ಏನು ಹೋಗ್ಬೇಡ್ರಿ. ನಿಮ್ಮ ಪಾರ್ಟಿಯಲ್ಲೇ ಏನು ಕಾಂಗ್ರೆಸ್ ಸರ್ಕಾರದಲ್ಲೇ ಇರ್ತಕ್ಕಂಥ ಸುಮಾರು ಜನ ಮುಖಂಡರುಗಳು ಇವನು ಇದು ಹೇಗಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ, ಇವನು ಫಸ್ಟ್ ಕಳಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರೇ ನಿಮ್ಮ ಬಗ್ಗೆ ಬೇಸತ್ತೆ ಇರ್ತಕ್ಕಂಥ ಸಂದರ್ಭದಲ್ಲಿ, ನಿಮ್ಮ ಶಾಸಕರೇ ನಿಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಶಾಸಕರೇ, ಮಾಲೂರು ಇರ್ಬೋದು, ಬಂಗಾರಪಟ್ಟಿ ಅವರು ಇರ್ಬೋದು, ಬೇರೆ ಬೇರೆಯವರು, ನೀವು ಸರಿಯಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನಿಮ್ಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾಯ್ತು. ಇನ್ನೇನು ನಾವು ನಮ್ಮಲ್ಲಿ ಇನ್ಯಾರು ನಿಮ್ಗೆ ಸರ್ಟಿಫಿಕೇಟ್ ಕೊಡಲ್ಲ. ನೀವು ಏನೇ ಇದ್ರೇನು ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇರ್ತಕ್ಕಂಥ ಡಿ ಸಿ ಅಕ್ರಮ್ ಪಾಷೆ ಅವ್ರು ನೀವು. ಹಂಗಾಗಿ ಒಂದು ಕಮ್ಯುನಿಟಿಗೆ ಮಾತ್ರ ನೀವು ಡಿ ಸಿನೇ ಹೊರತು, ಎಲ್ಲಾದ್ರೂ ನೀವು ತಾಲೂಕುಗಳಲ್ಲಿ ಹೋದಾಗ ಆ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರುಗಳನ್ನ ಕರೆದು, ಅದು ಕಾಂಗ್ರೆಸ್ ಅವ್ರು ಆಗಿರ್ಬೋದು, ಜೆ ಡಿ ಎಸ್ ಅವ್ರು ಆಗಿರ್ಬೋದು, ಬೇರೆ ಪಾರ್ಟಿಯವರಾಗಿರ್ಬೋದು, ಅವ್ರನ್ನ ಕರೆದು ಅಲ್ಲಿ ಏನು ಸಮಸ್ಯೆ, ಏನಾಗಿದೆ, ಏನು ಎತ್ತ, ಅದು ನಿತ್ಯಾರ್ಥ ಮಾಡೋಣ ಬನ್ನಿ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಎಲ್ಲರೂ ಕರೆದು ಗುಂಪಲ್ಲಿ ಒಂದು ಸೇರಿಸಿ ಒಂದು ಮೀಟಿಂಗ್ ಮಾಡಿರ್ತಕ್ಕಂಥದ್ದು ಉದಾಹರಣೆನೇ ಇಲ್ಲ. ನೀವು ಒನ್ ಮೇನ್ ಆರ್ಮಿ ಥರ ಹೋಗಿ ತೊಗ್ಲಾಕ್ ದರ್ಬಾರ್ ಮಾಡ್ಕೊಂಡು ಬಂದಿರೋದೆ ನಿಮ್ಮ ಇದು ಸಾಧನೆ. ಎಲ್ಲೆಲ್ಲಿ ಜಾಗಗಳು, ಎಲ್ಲೆಲ್ಲಿ ಮಠ ಮಂದಿರಗಳು, ದೇವಸ್ಥಾನಗಳು, ಸ್ಮಶಾನಗಳಿದೆ, ಒಂದು ಊರಲ್ಲಿ ಒಂದೇ ಮುದುವಾಡಿ ಇದು ನೀವು ನೋಡಿದ್ದೀರಿ, ಸರ್ಕಾರಿ ಶಾಲೆ ನೂರಾರು ವರ್ಷಗಳಿಂದ ಇರ್ತಕ್ಕಂಥ ಸರ್ಕಾರಿ ಶಾಲೆ, ಅದನ್ನೇ ನೀವು ವಕ್ಬೋರ್ಡ್ಗೆ ಸೇರಿಸಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ವಕ್ಬೋರ್ಡ್ಗೆ ಬಂದಿರೋದಕ್ಕೆ ದಾಖಲಾತಿ ಏನಿದೆ? ದಾಖಲಾತಿಗಳೇನಾದ್ರೂ ನನಗೆ ಅಕ್ರಮ ಭಾಷೆ ಅವ್ರದ್ದು ಅಕ್ರಮ ಭಾಷೆ ಮಾಡಿರತಕ್ಕಂಥ ಒಂದು ಇದರಲ್ಲಿ ಈ ತೆಲಗಿದು ಚಂಪ ಕಾಗದಗಳಿತ್ತಲ್ಲ, ಅದನ್ನೇನಾದ್ರೂ ಇದು ಮಾಡಿ ಅದನ್ನ ಅದು ಮಾಡಿ ಇದು ಮಾಡಿ ಹಳೆ ಥರ ಮಾಡಿ ಅದರಲ್ಲಿ ಇದರಲ್ಲಿ ಏನಾದ್ರು ಮಾಡಿ ಹಂಗೇನಾದ್ರು ಸೃಷ್ಟಿ ಮಾಡಿದ್ರು ಏನಾದ್ರು ಇಕ್ಕವ್ರೇನೋ ಅನ್ನೋ ಲೆಕ್ಕಾಚಾರದಲ್ಲಿ ನಿಮ್ಮ ಸೃಷ್ಟಿ, ನಿಮ್ಮ ಅಕ್ರಮ ಇನ್ನೊಂದು ಮತ್ತೊಂದು ಏನೊಂದು ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ಮುಂದೆ, ಭಾರತೀಯ ಜನತಾ ಪಾರ್ಟಿಯವ್ರ ಮುಂದೆ, ಈ ದೇಶದ ಬಹುಸಂಖ್ಯಾತರ ಮುಂದೆ ನಡೆಯಲ್ಲ. ಅದನ್ನ ಹತ್ತಿಕ್ಬೇಕನ್ನೋ ದೃಷ್ಟಿಯಿಂದನೇ ಇವತ್ತು ಚಳಿಗಾಲದ ಅಧಿವೇಶನದಲ್ಲಿ 1975 ಅಲ್ಲಿ ವಕ್ಬೋರ್ಡ್ ಕೊಟ್ಟಿರ್ತಕ್ಕಂಥ ಅಧಿಕಾರ, 1995 ಅಲ್ಲಿ ಕೊಟ್ಟಿರ್ತಕ್ಕಂಥ ಪರಮಾಧಿಕಾರ, ಮತ್ತೆ 2013 ಅಲ್ಲಿ ಮನಮೋಹನ್ ಸಿಂಗ್ ಅವ್ರ ಮನೆಗೆ ಹೋಗುವಂಥ ಟೈಮಲ್ಲಿ ಕೊಟ್ಟಿರ್ತಕ್ಕಂಥ ಪರಮಾಧಿಕಾರನ ಕಿತ್ತಾಕ್ಬೇಕು ಅಂತ ಹೇಳಿ, ಒನ್ಸ್ ವಕ್ ಆಲ್ವೇಸ್ ವಕ್ ಅಂತ ಹೇಳ್ಬಿಟ್ಟು ಹೇಳಿ ನೀವು ಸೇರಿಸಿದ್ದೀರಿ. ನಿಮ್ಮಲ್ಲಿ ವಕ್ಬೋರ್ಡ್ ಆಸ್ತಿಗಳನ್ನ ನೋಡ್ಕೊಳಕ್ ನೀವು ಯಾರ್ಯಾರನ್ನ ಬಿಟ್ಟಿದ್ರಿ? ವಕ್ ಸಚಿವರು ಯಾರ್ಯಾರು ಇದ್ರು ಹಿಂದೆ ಇಂದ? ಆ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ಅನೇಕ ಜನ ಸಚಿವರುಗಳು, ಮಾಜಿ ಸಚಿವರುಗಳು, ಮಾಜಿ ಎಂ ಎಲ್ ಎಗಳು, ಮಾಜಿ ಎಂ ಪಿಗಳು ವಕ್ಬೋರ್ಡ್ ಆಸ್ತಿಯನ್ನ ಆ ಸಮಾಜದಲ್ಲಿ, ಮುಸ್ಲಿಂ ಸಮಾಜದಲ್ಲಿ ಇರ್ತಕ್ಕಂಥ ಬಡವ್ರಿಗೆ ಎಲ್ಲೇ ಎಲ್ಲರೂ ಇಡೀ ಕರ್ನಾಟಕದಲ್ಲಿ ಒಂದು ಅರ್ಧ ಸೈಟನ್ನು ಕೊಟ್ಟಿಲ್ಲ, ಬಡವ್ರಿಗೆ ಅರ್ಧ ಸೈಟನ್ನು ಕೊಟ್ಟಿಲ್ಲ. ಅವ್ರು ಕೊಟ್ಟಿರೋದು ಯಾರಿಗಂದ್ರೆ ಇಬ್ರಾಹಿಂ ಇಂದ ಹಿಡಿದು ರೆಹಮಾನ್ ಖಾನ್ ಇಂದ ಹಿಡಿದು ನಮ್ಮ ಜಾಫರ್ ಶರೀಫ್ ಇಂದ ಹಿಡಿದು ನಸೀರ್ ಅಹಮದ್ ಇಂದ ಹಿಡಿದು ರೋಷನ್ ಬೇಗ್ ಇಂದ ಹಿಡಿದು ಪ್ರತಿಯೊಬ್ಬರೂ ಕೊಟ್ಟಿರ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ಮಾಫಿಯಾದವ್ರಿಗೆ ನೀವು ಜಮೀನುಗಳನ್ನ ಕೊಟ್ಟಿರ್ತೇವೆ ವಿನಃ ಆ ಮುಸ್ಲಿಂ ಸಮಾಜದಲ್ಲಿ ಇರ್ತಕ್ಕಂಥ ಸುಮಾರು ಜನ ಬಡವರಿದ್ದಾರೆ, ಅವ್ರಿಗೆಲ್ಲರೂ ನೀವು ಅರ್ಧ ಸೈಟ್ ಕೊಟ್ಟಿಲ್ಲ. ನೀವು ಕೋಲಾರಲ್ಲೆಲ್ಲ ಅವ್ರು ಅರ್ಧ ಸೈಟ್ ಕೊಟ್ಟಿದ್ದೀರ ಹೇಳಿ ನೀವು. ವಕ್ಬೋರ್ಡ್ ಇಬ್ರಾಹಿಂಗೆ ಹೆಂಗೆ ಮಾಲಕೋಗ ರೋಡಲ್ಲಿ 40 ಎಕರೆ ಜಮೀನು ಬಂತು? ಇಲ್ಲಿ ಯಾವ ಥರ ಬಂತು? ಏನು ಮ್ಯಾಲಿಂದ ಹೋದ್ರೆ ಬಿಡ್ತ? ಈ ಥರ ಮಾಡಿ ವಕ್ಬೋರ್ಡ್ ಆಸ್ತಿಯನ್ನೆಲ್ಲ ಕಬಳಿಸಿ ನಿಮ್ಗೆ ನೀರು ಕುಡಿದು ನೀವು ರಿಯಲ್ ಎಸ್ಟೇಟ್ ಮಾಫಿಯಾದವ್ರಿಗೆ ನೀವೇನು ಕೊಟ್ಟಿದ್ದೀರಿ ಅದ್ರ ವಿರುದ್ಧವಾಗಿ ಸಿಬಿಐ ತನಿಖೆ ಆಗಲೇಬೇಕು.
ಇವತ್ತು ನರೇಂದ್ರ ಮೋದಿಜಿಯವರು ಏನು ಇವತ್ತು ಇದಕ್ಕೆ ತಿದ್ದುಪಡಿ ತರ್ತಾ ಇದ್ದಾರೆ, ಅದಕ್ಕೆ ನಾವೆಲ್ಲ ಬೆಂಬಲವನ್ನು ಸೂಚಿಸೋದಕ್ಕೆ ನಾವು 22ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಾವು ಏನು ಕೋಲಾರ ತಾಲೂಕಲ್ಲಿ ಇರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಕಾಂಪೌಂಡ್ ಆವರಣದಲ್ಲಿ ನಾವು ಧರಣಿಯನ್ನು ಮಾಡಬೇಕು ಅಂತೇಳಿ ಎಲ್ಲ ಮುಖಂಡಗಳನ್ನು ತೀರ್ಮಾನ ಮಾಡಿರೋದ್ರಿಂದ ಈ ಧರಣಿಯಲ್ಲಿ ಯಾರ್ಯಾರು ರೈತರು, ಅದು ಹಿಂದೂಗಳಿರ್ಬೋದು, ಮುಸ್ಲ್ಮಾನರು ಇರ್ಬೋದು, ಕ್ರೈಸ್ತರು ಇರ್ಬೋದು, ಪಾರ್ಸಿಗಳಿರ್ಬೋದು, ಯಾರೇ ಇರ್ಬೋದು, ಈ ದೇಶದ ಬಹುಸಂಖ್ಯಾತರೆಲ್ಲರೂ ಬಂದು ತೊಂದರೆಗಳಿಗಾಗಿರ್ತಕ್ಕಂಥವ್ರು ಈ ರಾಜ್ಯದಲ್ಲಿ ಯಾರೇ ಇದ್ರೂ ಜಿಲ್ಲೆಯಲ್ಲಿ ಬಂದು ಅದರಲ್ಲಿ ಭಾಗವಹಿಸಬೇಕು, ನಿಮ್ಮ ನಿಮ್ಮ ದಾಖಲಾತಿಗಳನ್ನ ಎತ್ಕೊಂಡ್ಬಂದು ಅಲ್ಲಿ ಕೊಡೋದ್ರ ಮುಖಾಂತರ ಮತ್ತು ನಿಮ್ಗಾಗಿರ್ತಕ್ಕಂಥ ಅನ್ಯಾಯನ ಸರಿ ಮಾಡೋದಕ್ಕೆ ನಾವೆಲ್ಲ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಬದ್ಧವಾಗಿರೋದ್ರಿಂದ ಇವತ್ತು ಏನೇ ನಿಮಗೆ ಪಾಣಿಗಳಲ್ಲಿ ತಿದ್ದುಪಡಿ ಆಗಿದ್ರೂ ಅದನ್ನು ಸರಿದಾರಿಗೆ ತರೋಂಥ ಕೆಲಸಗಳನ್ನ ನಾವು ಹೋರಾಟ ಮಾಡೋದ್ರ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅಣ್ಣವ್ರ ನೇತೃತ್ವದಲ್ಲಿ, ಅಶೋಕ್ ಕಣ್ಣರ ನೇತೃತ್ವದಲ್ಲಿ ಮತ್ತು ಚಲವಾದಿ ನಾರಾಯಣಸ್ವಾಮಿ ಇನ್ನೂ ಅನೇಕ ನಮ್ಮ BJP ಮುಖಂಡರುಗಳ ನೇತೃತ್ವದಲ್ಲಿ ನಾವು ಮಾಡ್ತೀರಿ. ದಯವಿಟ್ಟು ರೈತರು ನೀವೆಲ್ಲ ಆ ಪಾರ್ಟಿ ಈ ಪಾರ್ಟಿ ಅಂತೇಳಿ ನೋಡಕ್ಕೋಗ್ಬೇಡ್ರಿ. ನಾವೆಲ್ಲ ಈ ದೇಶದ ಪ್ರಜೆಗಳು, ಭಾರತದ ಪ್ರಜೆಗಳು, ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ಇಂಥ ಭ್ರಷ್ಟಾಚಾರವನ್ನು ಹತ್ತಿಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಹೋರಾಟ ಮಾಡಬೇಕು. ಅದಕ್ಕೋಸ್ಕರ ಎಲ್ಲರೂ ಇದರಲ್ಲಿ ಭಾಗವಹಿಸಿ, ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು. ಮತ್ತೆ ಇಲ್ಲಿ ಏನು ವಕ್ಫ್ ಬೋರ್ಡಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಇದೆ, ಅದನ್ನು CBI ತನಿಖೆ ಕೊಡಬೇಕು. ಮತ್ತೆ ನಮ್ಮ ಕೋಲಾರದಲ್ಲೂ ಅನೇಕ ಭ್ರಷ್ಟಾಚಾರಗಳು ನಡೆದಿರೋದ್ರಿಂದ ಅದರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ರಾಜ್ಯಪಾಲರಿಗೂ ಒಂದು ಮನವಿಯನ್ನು ಕೊಟ್ಟು ನಮ್ಮ ಪಕ್ಷದ ಅಧ್ಯಕ್ಷರಿಗೂ, ನರೇಂದ್ರ ಮೋದಿಜಿಯವ್ರಿಗೂ, ಅಮಿತ್ ಶಾ ಅವ್ರಿಗೂ ಇದ್ರ ಬಗ್ಗೆ ನಾವು ದೂರನ್ನು ಕೊಡ್ತೀರಿ. ಮತ್ತೆ ಇದಕ್ಕೆ ಏನು ಒಂದು ಟೀಮನ್ನು ರಚನೆ ಮಾಡಿದ್ದಾರೆ, ಆ ಟೀಮ್ಗೂ ಅದರಲ್ಲಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ತೇಜಸ್ವಿ ಸೂರ್ಯ ಅವ್ರಿಗೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಏನು ಅಕ್ರಮಗಳಿದೆ ಅದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ವಿವರಗಳನ್ನು ಇದು ಡಾಕ್ಯುಮೆಂಟ್ಸ್ ಪ್ರಕಾರ ಸಮೇತ ಕೊಡೋದಕ್ಕೆ ನಾವು ರೆಡಿಯಾಗಿದ್ದೀರಿ. ಅದಕ್ಕೆ ಮಾಧ್ಯಮ ಮಿತ್ರರು ಬಂದು ಅದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತೀನಿ.